ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಜಗತ್ತಿನ ಸತ್ಯ ಸುಂಬನವು ಜನರಲ್ಲಿ ಮಾತ್ರವಲ್ಲದೆ ಸಹಾನುಭೂತಿಯ ಅಭಿವ್ಯಕ್ತಿಯಾಗಿದೆ ಕಲಿಯಲು ಅತ್ಯಂತ ಕಷ್ಟಕರವಾದ ಭಾಷೆ ಯಾವುದು ಇಂತಹ 10 ಕುತೂಹಲಕಾರಿ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ಯಾಕ್ಟ್ ನಂಬರ್ 1 ಜನರು ಬೇರೆ ಭಾಷೆಗೆ ಬದಲಾದಾಗ ಅವರು ಅರಿವಿಲ್ಲದೆ ಅವರ ವ್ಯಕ್ತಿತ್ವವು ಸಹ ಬದಲಾಗಬಹುದು ಫ್ಯಾಕ್ಟ್ ನಂಬರ್ 2 ಸುಂಬನವು ಜನರಲ್ಲಿ ಮಾತ್ರವಲ್ಲದೆ ಸಹಾನುಭೂತಿಯ ಅಭಿವ್ಯಕ್ತಿಯಾಗಿದೆ ಕುದುರೆಗಳು ಚಿಂಪಾಂಜಿಗಳು ಮತ್ತು ಮುಳ್ಳುಹಂದಿಗಳು ಸಹ ಈ ಗೆಸ್ಚರ್ಗೆ ಅನ್ಯವಾಗಿಲ್ಲ ಫ್ಯಾಕ್ಟ್ ನಂಬರ್ 3 ಸರಿಸುಮಾರು 75% ಕಾಡು ಪಕ್ಷಿಗಳು 1 ವರ್ಷಕ್ಕಿಂತ ಕಡಿಮೆ ಬದುಕುತ್ತವೆ ದೊಡ್ಡ ಹಕ್ಕಿ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇದೆ ಉದಾಹರಣೆಗೆ ಅಲೆದಾಡುವ ದೊಡ್ಡ ಕಡಲುಕೋಳಿ 80 ವರ್ಷಗಳವರೆಗೆ ಬದುಕಬಲ್ಲದು ಫ್ಯಾಕ್ಟ್ ನಂಬರ್ 4 ಬೆನೆಬಾಲದ ಹದ್ದುಗಳು ಆಸ್ಟ್ರೇಲಿಯಾದಲ್ಲಿ ವಾಸಿಸುತ್ತವೆ ಅತಿದೊಡ್ಡ ಪಕ್ಷಿಗಳಲ್ಲಿ ಒಂದಾಗಿದೆ ರೆಕ್ಕೆಗಳು 2.5 ಮೀಟರ್ ತಲುಪುತ್ತವೆ ಅಲ್ಲದೆ ಈ ಪಕ್ಷಿಗಳು ಸಾಕಷ್ಟು ಆಕ್ರಮಣಕಾರಿ ಮತ್ತು ಆಗಾಗ್ಗೆ ಹೆಲಿಕಾಪ್ಟರ್ಗಳು ಮತ್ತು ಸಣ್ಣ ವಿಮಾನಗಳ ಮೇಲೆ ದಾಳಿ ಮಾಡುತ್ತವೆ ಅವುಗಳ ಗೂಡುಗಳು ಇರುವ ಪ್ರದೇಶವನ್ನು ರಕ್ಷಿಸುತ್ತವೆ ಫ್ಯಾಕ್ಟ್ ನಂಬರ್ 5 ಬಾತ್ರೂಮ್ನಲ್ಲಿ 20 ನಿಮಿಷಗಳಿಗಿಂತ ಹೆಚ್ಚು ಕಾಲ ಕಳೆಯಲು ಇದು ಅನಪೇಕ್ಷಿತವಾಗಿದೆ ಇದು ದೇಹಕ್ಕೆ ಹಾನಿಕಾರಕವಾಗಿದೆ ಫ್ಯಾಕ್ಟ್ ನಂಬರ್ 6 ಜಪಾನಿಯರು ಸಾಮಾನ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಕೆಲಸದಲ್ಲಿಯೂ ಮಲಗುತ್ತಾರೆ ಈ ಅಭ್ಯಾಸವನ್ನು ಇನೆಮುರಿ ಎಂದು ಕರೆಯಲಾಗುತ್ತದೆ ಆಶ್ಚರ್ಯಕರ ಸಂಗತಿಯೆಂದರೆ ಮೇಲಧಿಕಾರಿಗಳು ತಮ್ಮ ಅಧೀನದಲ್ಲಿರುವವರು ಕಂಪ್ಯೂಟರ್ನಲ್ಲಿ ಕಿರು ನಿದ್ದೆ ಮಾಡಿದರೆ ಪರವಾಗಿಲ್ಲ ಏಕೆಂದರೆ ಅವರು ಕಠಿಣ ಪರಿಶ್ರಮದಿಂದ ದಣಿದಿದ್ದಾರೆ ಎಂದು ಅವರು ಭಾವಿಸುತ್ತಾರೆ ಫ್ಯಾಕ್ಟ್ ನಂಬರ್ 7 ಬಾಸ್ಕ್ ಅನ್ನು ಕಲಿಯಲು ಅತ್ಯಂತ ಕಷ್ಟಕರವಾದ ಭಾಷೆ ಎಂದು ಪರಿಗಣಿಸಲಾಗಿದೆ ಉದಾಹರಣೆಗೆ ಚಾಕು ಎಂಬ ಪದವು ಅಕ್ಷರಶಃ ಕತ್ತರಿಸುವ ಕಲ್ಲು ಎಂದರ್ಥ ಯುದ್ಧದ ಸಮಯದಲ್ಲಿ ಇದನ್ನು ಸೈಫರ್ ಆಗಿ ಬಳಸಲಾಯಿತು ಫ್ಯಾಕ್ಟ್ ನಂಬರ್ 8 ಮರುಭೂಮಿಯಿಂದ ಆಕ್ರಮಿಸಿಕೊಂಡಿರುವ ಭೂಪ್ರದೇಶದ ಹೆಚ್ಚಿನ ಭಾಗವನ್ನು ಹೊಂದಿರುವ ಸೌದಿ ಅರೇಬಿಯಾವು ಮರಳನ್ನು ಆಮದು ಮಾಡಿಕೊಳ್ಳಲು ಒತ್ತಾಯಿಸಲ್ಪಟ್ಟಿದೆ ಏಕೆಂದರೆ ಮರುಭೂಮಿಯ ಮರಳು ಕಟ್ಟಡ ನಿರ್ಮಾಣಕ್ಕೆ ಸೂಕ್ತವಲ್ಲ ಎಂದು ಫ್ಯಾಕ್ಟ್ ನಂಬರ್ 9 ನೀವು ಮಾನವ ದೇಹದಲ್ಲಿನ ಎಲ್ಲಾ ಕಬ್ಬಿಣವನ್ನು ಸಂಗ್ರಹಿಸಿದರೆ ಗಡಿಯಾರಕ್ಕೆ ನೀವು ಕೇವಲ ಒಂದು ಸಣ್ಣ ತಿರುಪು ಮಾತ್ರ ಪಡೆಯುತ್ತೀರಿ ಫ್ಯಾಕ್ಟ್ ನಂಬರ್ 10 ಭೂಮಿಯ ಮೇಲಿನ ಅತ್ಯಂತ ಕಡಿಮೆ ತಾಪಮಾನ -89.2 ಸೆಲ್ಸಿಯಸ್ ಜುಲೈ 21, 1983 ರಂದು ಸೋವಿಯತ್ ಅಂಟಾರ್ಕ್ಟಿಕ್ ಸ್ಟೇಷನ್ ವೋಸ್ಟಾಕ್ನಲ್ಲಿ ದಾಖಲಾಗಿದೆ ಈ ಸ್ಥಳವನ್ನು ಭೂಮಿಯ ತಣ್ಣನೆಯ ಧ್ರುವ ಎಂದು ಕರೆಯಲಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು